ಹೈ ಚರಣ್. ಸೂಪರ್ ಆಗಿದೆ, ಆಲ್ ಇಂಡಿಯಾ ಬ್ಲಾಕ್ ಬಸ್ಟರ್ ಮೂವಿ ಇದು. ಔಟ್ ಆಫ್ ಫೈವ್, ಫೈವ್ ಫೈವ್ ರಾಜಮೌಳಿ ಸ್ಟ್ಯಾಂಡರ್ಡ್ಸ್ ಲೋನೇ ಉಂದಿ. ఫస్ట్ హాఫ్ ఇద్దరిని కరెక్ట్గా బ్యాలెన్స్ చేయగలిగారు అండ్ అలాగే సెకండ్ హాఫ్ కొంచెం రామ్ చరణ్కి ఎక్కువ ఇచ్చినట్టు అనిపించింది. అసలు పాట నాటకాటి సాంగ్ ఈస్ లైక్ అల్టిమేట్ లైక్ ద డ్యాన్స్ ఎవ్రీబడి ఇన్ థియేటర్ ఫీల్ చాలా సంగా చెయ్యండి. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವೈವಿಂಗ್ ವಿತ್ ಪಿಕ್ಸೆಲ್. ಸೊ ಇವತ್ತು ನಮ್ಮ ಚಾನಲ್ನ ಪಬ್ಲಿಕ್ ರೆಸ್ಪಾನ್ಸ್ ಹಾಗೂ ಪಬ್ಲಿಕ್ ರಿವ್ಯೂ ಸೆಗ್ಮೆಂಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು 25th of March, ಸೊ RRR ರಿಲೀಸ್ ಆಗಿದೆ. ಸೊ ಇವತ್ತು ಪಬ್ಲಿಕ್ ರಿವ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾವು ನಮ್ಮ ಟೀಮಲ್ಲಿ ಒಬ್ಬ ಹೊಸ ಮೆಂಬರ್ನ ಆನ್ಬೋರ್ಡ್ ಮಾಡ್ತಾಯಿದ್ದೀವಿ. ಸೊ ಅವ್ರ ಹೆಸರು ಪ್ರೀತಮ್ ಅಂತ, ಬನ್ನಿ ಪ್ರೀತಮ್ನ ವೆಲ್ಕಮ್ ಮಾಡಿ. ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ವೈವಿಂಗ್ ವಿತ್ ಪಿಕ್ಸೆಲ್, ದಿಸ್ ಇಸ್ ಪ್ರೀತಮ್. ಸರಿ ಬನ್ನಿ, ಇವತ್ತು RRR ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಶೋಗೆ ಹೋಗಿದ್ದಾರೆ 4 o'clock ಶೋಗೆ. ಸೊ ಇನ್ನೇನು ನಮ್ಮ ಶೋ ಬಿಡುತ್ತೆ. ಸೊ ಬನ್ನಿ ಎಲ್ಲರೂ ರಿವ್ಯೂಸ್ ಕೇಳೋಣ, ಹೇಗಿದೆ ಲೈಕ್ RRR ರೆಸ್ಪಾನ್ಸ್ ಎಲ್ಲ ಹೇಗೆ ಬಂದಿದೆ, ಬನ್ನಿ ಹೋಗಿ ಕೇಳೋಣ. ಓಕೆ ಸರ್, ಮೂವಿ ಹೆಂಗಿದೆ ಸರ್? ರಾಜಮೌಳಿ ಸ್ಟ್ಯಾಂಡರ್ಡ್ಸ್ಲೋನೇ ಉಂದಿ. ಫಸ್ಟ್ ಹಾಫ್ ಇದ್ದರೆ ಕರೆಕ್ಟ್ಗೆ ಬ್ಯಾಲೆನ್ಸ್ ಸಿಗಲಿಗಾರು ಅಂಡ್ ಅಲ್ಲಿಗೆ ಸೆಕೆಂಡ್ ಹಾಫ್ ಕೊಂಚ ರಾಮ್ ಚರಣ್ಗೆ ಎಕ್ಕು ಇಚ್ಚಿನಟ್ಟು ಅನಿಪಿಸಿದೆ. ಎಂದಿಗಂಟೆ ಕ್ಲೈಮ್ಯಾಕ್ಸ್ ಅಂಡ್ ಅಲ್ಲಿಗೆ ಫಾಸ್ಟ್ ಪೇಸ್ಗೆ ಎಲ್ಲ ವಲ್ಲ ರಾಮ್ ಚರಣ್ಗೆ ಕೊಂಚೆ ಪ್ಲಸ್ ಪಾಯಿಂಟ್ ಆಗಿದೆ ಸೆಕೆಂಡ್ ಹಾಫ್ ವಚ್ಚಿ. ಸರ್ ಏನು ಇಷ್ಟ ಮೈನ್ ಮೂವಿಲ್ಲ? ಅಯ್ಯೋ ಇಷ್ಟು ಏನಂತೆ, ಇಂಟರ್ವಲ್ ಬ್ಯಾಂಗ್ ಆಯಿತು ಮಾತ್ರ ಆಕ್ಸಿಡೆಂಟ್ ಇಲ್ಲ. ಅದು ನೀನು ಚಿತ್ತೆ ಅಂತ ಎಕ್ಸೈಟಿಗೇ ಉಂಟು, ಬಟ್ ಚೂಸ್ತೇ ಮಾತ್ರ ಎಕ್ಸ್ಪೆಕ್ಟ್ ಎವರು ಚೇರ್ ಅಲಾಗ ಜರುಗುತ್ತೆ. ಬಟ್ ಎಂಟ್ರಿ ಏನು ಸರ್, ಔಟ್ ಆಫ್ 5 ಏನು ರೇಟಿಂಗ್ ಇದೆ ಸರ್? ಔಟ್ ಆಫ್ 5 3.5. ಥ್ಯಾಂಕ್ ಯು ಸರ್. ಸರ್ ಮೂವಿ ಹೆಂಗಿದೆ ಸರ್? ಮೂವಿ ಮಾತ್ರ ಸೂಪರ್, ರಾಜಮೌಳಿ ಸ್ಟ್ಯಾಂಡರ್ಡ್ಸ್ ಏನು ಕಮ್ಮಿ ಆಗಿಲ್ಲ. ಮತ್ತು ಹೇಳಬೇಕಂದ್ರೆ ಫಸ್ಟ್ ಆಫ್ ಎಂಟ್ರಿ ಸೀನ್ ಮಾತ್ರ ಹೈಲೈಟ್ ಇದ್ದು, ರಾಮ್ ಚರಣ್ ಎಂಟ್ರಿ ಸೀನ್ ಮಾತ್ರ ಸೂಪರ್ ಆಗಿದೆ. ಅದು ಮಾತ್ರ ಅಷ್ಟು ಮೆಂಬರ್ಸ್ ಮಧ್ಯದಲ್ಲಿ ಮಾಡೋದು ಅಂದರೆ ಸೂಪರ್. NTR ಮತ್ತು ಇಂಟರ್ವಲ್ ಬ್ಯಾಂಕ್ ಒಂದು ಸೀನ್ ಬರುತ್ತೆ ಏನಂತಾರೆ, ಅದು ಮಾತ್ರ ಹೇಳಲ್ಲ, ಅವ್ರನ್ನೆಲ್ಲ ಕೇಳಬಹುದು, ರಿವ್ಯೂ ಕೊಡ್ತಾರೆ ಹಿಂದೆ. ಸೆಕೆಂಡ್ ಹಾಫಲ್ಲಿ ಕೂಡ ಸಖತ್ತಾಗಿದೆ. ಏನಂದ್ರೆ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ NTR ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ, ಬಟ್ ರಾಮ್ ಚರಣ್ ಆದ್ರೆ ನೆಕ್ಸ್ಟ್ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ, ಸೂಪರ್ ಆಗಿದೆ. ಸರ್ ಏನು ಇಷ್ಟ ಆಯ್ತು ಇಬ್ಬರು ಹೀರೋಸ್ ಎಂಟ್ರಿ ಸೀನ್, ಇಂಟರ್ವಲ್ ಬ್ಯಾಂಕ್ ಮತ್ತೆ ಅಲ್ಲೂ ಸೀತಾರಾಮ ರಾಜ್ ಆಗಿ ಬರ್ತಾರೆ ರಾಮ್ ಚರಣ್, ಅದು ಅದು ಹೈಲೈಟ್ ಆಗಿದೆ. ಸರ್ ಔಟ್ ಆಫ್ 5 ಏನು ರೇಟಿಂಗ್ ಕೊಡ್ತೀರಾ? 4.5. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಯಾರು ಬೆಸ್ಟ್ ಅನ್ಸುತ್ತೆ, NTR ಇಲ್ಲ? ರಾಜಮೌಳಿ ಬಗ್ಗೆ ಬಟ್ ಹೆವಿ ಪ್ರಮೋಷನ್ ಮಾಡೋರೆ, ಬಟ್ ಸಿನಿಮಾ ಚೆನ್ನಾಗಿದೆ, ಎಮೋಷನಲ್ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ, ಆಲ್ ಇಂಡಿಯಾ ಬ್ಲಾಕ್ ಬಸ್ಟರ್ ಮೂವಿ ಇದು. ರಾಜಮೌಳಿ ಅವರ ಡೈರೆಕ್ಷನ್ನು ಮತ್ತು ರಾಮ್ ಚರಣ್ ಅವರ ಮತ್ತು ತಾರಕ್ ಅವರ ಆ್ಯಕ್ಷನ್ ತುಂಬಾ ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ. ಈ ಮೂವಿಯಲ್ಲಿ ಏನಿಷ್ಟ ಆಯಿತು ಅಂತಂದರೆ ರಾಜಮೌಳಿ ಅವರ ಡೈರೆಕ್ಷನ್ ಕಾಣಿಸ್ತಾ ಇದೆ. ಏನು ಫ್ರೀಡಮ್ ಫೈಟರ್ಸು ಯಾವ ರೀತಿ ಅವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಅದು ನಮ್ಮ ಕಣ್ಣು ಕಾಣೋ ರೀತಿಯಲ್ಲಿ ಬಹಳ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ರಾಜಮೌಳಿ ಅವರು. ಅದೇ ರೀತಿಯಾಗಿ ರಾಮ್ ಚರಣ್ ತೇಜ್ ಅವರು ಮತ್ತು ತಾರಕ್ ಅವರು ಇಬ್ಬರೂ ಸಹ ಒಳ್ಳೆ ನಟನೆಯನ್ನು ಮಾಡಿದ್ದಾರೆ. ಔಟ್ ಆಫ್ 5 ಏನು ರೇಟಿಂಗ್ ಕೊಡ್ತೀರಾ? ಔಟ್ ಆಫ್ 5 5. ಥ್ಯಾಂಕ್ ಯು ಸರ್. ಮೂವಿ ಎಂಟ್ರಿಂದ ಮೂವಿಯಲ್ಲಿ ರಾಮ್ ಚರಣ್ ಆಕ್ಟಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರಾಮ್ ಚರಣ್ ಆಕ್ಟಿಂಗ್, ಸೆಂಟಿಯರ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ. ಮೂವಿ ರೇಟಿಂಗ್ 5 out of 5, ಕಣ್ಮುಚ್ಚೋ ಕೊಡ್ಬೋದು. ರಾಜಮೌಳಿಗೆ ಜೈ. ಮೂವಿ ಹೆಂಗಿದೆ ಸರ್? ಸರ್ ಏನು ಇಷ್ಟ ಬಂದಿದ್ದೀವಿ ಮೂವಿಲ್ಲ?
ಕ್ಲೈಮ್ಯಾಕ್ಸು ಇಂಟರ್ವೆಲ್ ಆಗಿತ್ತು. ಅಜಯ್ ದೇವಗನ್, ಶ್ರೇಯ ಆಲಿ ಭಟ್, ಆಲಿಯಾ ಭಟ್ ಅಂದರೆ ಬಾಂಬ್ ಸರ್. ಔಟ್ ಆಫ್ ಫೈವ್ ಏಮ್, ಔಟ್ ಆಫ್ ಫೈವ್ ಅದು ಔಟ್ ಆಫ್ ಹಂಡ್ರೆಡ್ ಮೂವಿ ಮಾತ್ರ ಬೇರೆ ಅಲ್ಲ ಅವನು ಅಂದರೆ ಅದೇ ನಾವು ಫ್ರೀಡಮ್ ಪಟೇಲ್ ಬ್ರದರ್ಸ್ ಎಮೋಷನ್ ಅಂದರೆ ಒಬ್ಬ ಮಲ್ಟಿ ಸ್ಟಾರ್ ಅಂತ ಒಬ್ಬರು ರಾಮ್ ಚರಣ್ ಇಂಡಿಯಾ ಪಿಕ್ಚರ್ ಜನ ಅಂತ ಒಬ್ಬ ಬ್ಯಾಂಕ್ ಬಟ್ ಅದು ಏಮ್ ಇದೆ ನೆಕ್ಸ್ಟ್ ಲೆವೆಲ್ ಲವರ್ ಲೆವೆಲ್ ಬೇರೆ ಮನೆ ಸಪ್ಲೈ ಎಷ್ಟು ಬರ್ತಾರ ಅಂದ್ರೆ ಒಂದು ಬಾಸ್ತಿ ಅಂತ ನೀವು ಚಾನಲ್ ಚಾನಲ್ ಜೈ ಅಂತ ಥ್ಯಾಂಕ್ ಯು ಸರ್. ಮೂವಿ ಹೇಗಿದೆ? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಹೇಳ ಎಲ್ಲ ಸರ್ ಔಟ್ ಆಫ್ ಫೈವ್ ಏನು ರೇಟಿಂಗ್ಸ್ ಕೊಡ್ತೀರಾ? ಫೈವ್ ಮೂವಿ ಹೇಗಿದೆ ಸರ್? ಮೂವಿ ತುಂಬ ಚೆನ್ನಾಗಿದೆ. ಕ್ಯಾರೆಕ್ಟರ್ ವೈಸ್ ಮಾತ್ರ ಇಬ್ಬರಿಗೆ ಸಮಾನ, ಆ್ಯಕ್ಷನ್ ತುಂಬ ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡೋದ್ರೆ ಎನ್ ಟಿ ಆರ್ ಮತ್ತು ಇಬ್ಬರಿಗೂ ಮತ್ತು ರಾಮಚರಣ್ ಇಬ್ಬರಿಗೂ ಸೇಮ್ ಆಗಿ ಕೊಟ್ಟಿದೆ. ಮತ್ತು ಸ್ಟೋರಿ ಮತ್ತು ಸೂಪರ್ ಆಗಿದೆ. ಸರ್ ಏನು ಇಷ್ಟ ಆಯ್ತು ಮೂವಿ? ಮೂವಿಯಲ್ಲಿ ಇದು ಸ್ಟೋರಿ ತುಂಬ ಚೆನ್ನಾಗಿದೆ. ಸ್ಟೋರಿಯಲ್ಲಿ ಪ್ರತಿಯೊಂದು ಸೀನ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ಆಗಿ. ಸರ್ ಔಟ್ ಆಫ್ ಫೈವ್ ಏನು ರೇಟಿಂಗ್ ಕೊಡ್ತೀರಾ? 4.5. ಸರಿ, 4.5. ಥ್ಯಾಂಕ್ ಯು ಸರ್. ನಿಮಗೆ ಮೂವಿನಲ್ಲಿ ಏನು ಇಷ್ಟ ಆಯಿತು? ಆ್ಯಕ್ಚುಲಿ ಎಂಟರ್ ಮೂವಿ ವೆರಿ ಗುಡ್. ನನಗೆ ಭಾಳ ಇಷ್ಟ ಇದೆ. ಡೈರೆಕ್ಟರ್ ರಾಜೇಂದ್ರ ಮೈನ್ ಟೀಮ್ ಇಷ್ಟು ಲೈಕ್ ನಾನು ಚರಣ್ ಇಂಡಿಯಾ ಆ್ಯಕ್ಚುಲಿ ಫಾಲೋ ಇಂಗ್ ದೇ ಆರ್ ಆ್ಯಕ್ಚುಲಿ ಗುಡ್ ಫಾಲೋ ಇಂಗ್ ಇನ್ ಟಿವಿ ಸ್ಟಾರ್ಸ್ ಅದರಲ್ಲಿ ಕಮಾಂಡರ್. So like when we started movie, like saying that okay, we are going to do big movie and we are actually, I am a fan of Ram Charan and now I become a fan of India also. Because like he represents both persons the same way and both actually same sports. Nothing like this video is more and this video is not like this. Both are equal to this. And like he has some interviews with like Vijayendra, Vajpayee's father also, some movies. ಸರ್, ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಈ ಮೂವಿನಲ್ಲಿ? ಲೈಕ್ ಯಾವ ಪಾರ್ಟ್ ಇಷ್ಟ ಆಯಿತು? ಸರ್, ಪಾಠ ನಾಟಕ ಸಾಂಗ್ ಇಸ್ ಲೈಕ್ ಅಲ್ಟಿಮೇಟ್. ಲೈಕ್ ದ ಡ್ಯಾನ್ಸ್ ಎವ್ರಿಬಡಿ ಥಿಯೇಟರ್ ಬಿ ಲಾಟ್ ಆಫ್ ಸಂಗಮ. ಸೊ ಇಟ್ಸ್ ಆಕ್ಚುಲಿ ಆಸಮ್ ಆಸಮ್ ಸಾಂಗ್ ದಟ್ ಇಸ್. ಸರ್, ಔಟ್ ಆಫ್ ಫೈವ್ ವಾಟ್ ಇಸ್ ದ ರೇಟ್? ಐ ಕ್ಯಾನ್ ಗಿವ್ ಲೈಕ್ 8.5. ಓಕೆ, ಥ್ಯಾಂಕ್ ಯು ಸರ್.